ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್. ಇವತ್ತು ಶನಿವಾರ, ನಾನು ಇವತ್ತು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡೇನಿ. ಮೊನ್ನೆ ಬುಧವಾರ ಗುರುವಾರ ಎರಡು ದಿವಸ ನಾವು ಮನೆಯನ್ನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ದೇವ್ರ ಮನೆ ಮಾಡ್ಕೊಂಡ್ವಿ, ಆಮೇಲೆ ಎರಡು ಬೆಡ್ರೂಮು ಮತ್ತು ಮೇಲೆ ಸ್ಟೇರ್ ಕೇಸು ಅದೆಲ್ಲ ಮಾಡಿಕೊಂಡು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇವತ್ತು ಹಾಲ್ ಒಂದು ಉಳ್ಕೊಂಡತ್ತಿ, ಹಾಲನ್ನು ಇವತ್ತು ಕ್ಲೀನ್ ಮಾಡ್ಕೋಬೇಕು. ಹಾಗೆ ಈಗ ಬೆಳಗ್ಗೆ ನಾನು ತಿಂಡಿಗೆ ಏನು ಮಾಡೋದು, ಸಾಂಬಾರು ತಿಂಡಿ ಅನ್ನ ಮಾಡಿದರೆ ಇವತ್ತು ಸಾಯಂಕಾಲ ಮಟ ಏನಲ್ಲ. ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ಎಲ್ಲರಿಗೂ ಅಷ್ಟೇ ಅಲ್ವಾ, ಬೆಳಗ್ಗೆ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು, ಮತ್ತು ಸಾಯಂಕಾಲ ಏನು ಮಾಡೋದು ಅಂತ ಯೋಚನೆ ಇರ್ತೈತಿ. ಹಾಗಾಗಿ ಬೆಳಗ್ಗೆ ಈಗ ತಿಂಡಿ ಏನು ಮಾಡೋದು ಅಂತ ನಾನು ನಿನ್ನೆ ನಾನು ತಲೆಯಲ್ಲಿ ಇಟ್ಕೊಂಬಿಡ್ತಿದ್ದೆ ಏನು ಮಾಡೋದು ಅಂತ ಹೇಳಿ, ಆದರೆ ಇವತ್ತು ಸ್ವಲ್ಪ ಮಿಸ್ ಆಯ್ತು. ಈಗ ಬೆಳಗ್ಗೆ ಯೋಚನೆ ಮಾಡಿದ್ದೀನಿ ಏನು ತಿಂಡಿ ಮಾಡೋದು ಅಂತ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಹಾಲನ್ನು ಕ್ಲೀನ್ ಮಾಡೋದೈತಿ, ಅದಾದಮೇಲೆ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕ್ಬೇಕು, ಅದಾದಮೇಲೆ ಹಬ್ಬದ ರೇಷನ್ನ ಬರಿಬೇಕು ನೋಡೋಣ. ಅದು ಇವತ್ತು ಆಗ್ತೈತಿಲ್ಲ ಗೊತ್ತಿಲ್ಲ. ಅಕ್ಕಿನ ತೊಗೊಂಬಂದಿದ್ವಲ್ಲ, ಒಂದು ಚೀಲ ಹಾಕಿಸ್ಕೊಂಬಿಡ್ತೀವಿ ನಾವು ಅಕ್ಕಿ ಯಾವಾಗಲೂ. ಅವು ಏನಾಗ್ಯಾವ ಅಂದ್ರೆ ಅದ್ರಾಗ ಬರೀ ಹುಳ ಆಗಿಬಿಟ್ಟಾವೆ. ಈ ತಂಪಿಗೂ ಅದಕ್ಕೂ ಎಷ್ಟು ಮಳೆ ಬರ್ತಾ ಇತ್ತಲ್ಲ, ತಂಪಾಗಿಬಿಡ್ತಿ, ತಂಪಿಗೆ ಹುಳ ಆಗಿಬಿಟ್ಟಾವು. ಇನ್ನೊಂದು 5-6 ಕೆ ಜಿ ಇರ್ಬೇಕಷ್ಟೇ, ಅವು ಖಾಲಿಯಾಗಕ್ಕೆ ಬಂದವು. ಅಷ್ಟನ್ನು ಈಗ ಕ್ಲೀನ್ ಮಾಡ್ಕೋಬೇಕು. ಅವಿಷ್ಟು ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಮತ್ತು ರೇಷನ್ ತಂದಮೇಲೆ ರೇಷನ್ನ ಹಸ್ ಮಾಡೋದು. ಓಕೆ, ನಾಳೆ ಭಾನುವಾರ ಗುರು ಪೂರ್ಣಿಮಾ ಐತಿ, ನಾಳೆ ಹುಣ್ಣಿಮೆ ಗುರು ಪೂರ್ಣಿಮಾ. ಹಾಗೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಭಾಳ ಚೆನ್ನಾಗಿ ಪೂಜೆ ಪುನಸ್ಕಾರ ಅಲಂಕಾರ ಭಾಳ ಚೆನ್ನಾಗಿ ಮಾಡಿರ್ತಾರೆ. ನೋಡೋಣ, ಹೋದರೆ ಸಾಧ್ಯ ಆದರೆ ನಾನು ವಿಡಿಯೋ ಮಾಡ್ಕೊಂಬರ್ತೀನಿ. ಓಕೆ, ಈಗ ಮನೆಯದು ಅಡುಗೆ ತಿಂಡಿ ಕೆಲಸ ಮುಗಿಸ್ಕೊಂಡು ರೇಷನ್ ಚೀಟಿ ಬರೆದು ಹಾಲನ್ನು ಕ್ಲೀನ್ ಮಾಡ್ಕೋಬೇಕು. ಅದೊಂದಿಷ್ಟು ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಇವತ್ತು ನಾನು ನಿನ್ನೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗೆ ಈಗ ಬೆಳಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬನ್ನಿ, ಇವತ್ತಿನ ರೊಟೀನ್ ಏನಿರ್ತೈತಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಹಾಗೆ ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪ್ರತಿದಿನ 6 ಗಂಟೆಗೆ ನಾನು ಲೈವ್ ವಿಡಿಯೋ ಮಾಡ್ತೀನಿ, ಬಂದು ಲೈವಿಗೆ ಜಾಯ್ನ್ ಆಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ನನ್ನ ವಿಡಿಯೋಸ್ನ ನೋಡಿ, ಹಾಗೆ ಲೈಕು ಕಮೆಂಟು ಮಾಡಿ, ಹಾಗೆ ಲೈವಿಗೂ ಜಾಯ್ನ್ ಆಗ್ರಿ ಅಂತ ಹೇಳ್ತೀನಿ. ಬನ್ನಿ ಶುರು ಮಾಡೋಣ. ಓಕೆ ನೋಡ್ರಿ, ಹಾಲು ಎಷ್ಟೆಲ್ಲ ಅಷ್ಟು ಗಲೀಜಾಗೈತಿ. ನಮ್ಮದು ಟಿ ವಿ ಕ್ಯಾಬಿನೆಟ್ ಅಂತೂ ಫುಲ್ ತುಂಬ ಹೋಗೈತಿ. ಇದನ್ನೆಲ್ಲ ಈಗ ಕ್ಲೀನ್ ಮಾಡಬೇಕು, ಸರಿ ಮಾಡಬೇಕು ನೋಡ್ರಿ. ಎಲ್ಲ ಬಟ್ಟೆ ಅಂತೂ ಒಣಗದೇ ಇಲ್ಲ, ಅಲ್ಲೆಲ್ಲೆಲ್ಲ ಬಟ್ಟೆ ಹಾಕಿದ್ದೀವಿ. ಹಾಲನ್ನು ಕ್ಲೀನ್ ಮಾಡ್ಬೇಕಷ್ಟೇ, ಬೇರೆ ಎಲ್ಲ ಅಡುಗೆ ಮನೆ ಅದೆಲ್ಲ ಕ್ಲೀನ್ ಆಗೈತಿ. ಬನ್ನಿ ಅಡುಗೆ ಮನೆ ತೋರಿಸ್ತೀನಿ ನೋಡ್ರಿ. ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತಿ, ಸ್ವಚ್ಛ ಮಾಡ. ಮೇಲ್ಗಡೆ ಸಾಮಾನನ್ನೆಲ್ಲ ತೆಗೆದು, ಮೇಲ್ಗಡೆ ಇರೋ ಸಾಮಾನನ್ನು ನಾವು ಎಲ್ಲ ತೆಗೆದು ಕ್ಲೀನ್ ಮಾಡಿದ್ವಿ. ಹಾಗೆ ನೋಡ್ರಿ, ಫುಲ್ ಕ್ಲೀನ್ ಆಗೈತಿ. ಹಬ್ಬದ ತಯಾರಿ ನಡೆಯಕತ್ತೈತಿ. ಓಕೆ ಓಕೆ ಬರ್ರಿ. ಇವಾಗ ನಾನೀಗ ಒಂದು ಸಾಂಬಾರು ಮಾಡ್ತಾ ಇದ್ದೆ, ಅದನ್ನ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿ. ಕುಕ್ಕರಿಗೆ ಈಗ ಸ್ವಲ್ಪ ಮೊಸರು ದಾಲ್ ಹಾಕ್ತಾ ಇದ್ದೀನಿ. ಮೊಸರು ದಾಲು ಮತ್ತು ಹೆಸರುಬೇಳೆ ಎರಡನ್ನು ಹಾಕಿ ಕ್ಲೀನಾಗಿ ತೊಳೆದು ಕುಕ್ಕರಿಗೆ ಹಾಕಿಡ್ತೀನಿ. ಬೇಳೆ ಮಾತ್ರ ನಾನು ಕುಕ್ಕರಲ್ಲಿ ಬೇಯಿಸೋದು. ಕೆಲವೊಂದಷ್ಟನ್ನು ನಾನು ತರಕಾರಿ ಹೊರಗಡೆ ನಾನು ಪಲ್ಯ ಮಾಡ್ತೀನಿ, ಯಾವುದನ್ನು ಕುಕ್ಕರಲ್ಲಿ ಬೇಯಿಸಂಗಿಲ್ಲ. ಈಗ ಕುಕ್ಕರಿಗೆ ಮೊಸರು ದಾಲು ಮತ್ತು ಹೆಸರುಬೇಳೆ ಹಾಕಿ ತೊಳೆದು ಇಟ್ಟೆ. ಈಗ ಸಾಂಬಾರಿಗೆ ಏನಂದ್ರೆ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ನೋಡಿರಿ. ಜೀರಿಗೆ, ಕಾಳುಮೆಣಸು, ಸ್ವಲ್ಪ ಕೊತ್ತಂಬರಿ ಕಾಳನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಕಾಳು ಹಾಕಿದರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಿ. ನೀವು ಇದನ್ನು ಮಿಕ್ಸಿಲಾದರೂ ಮಾಡ್ಕೋಬೋದು, ಅಥವಾ ಕೈಯೆಲ್ಲ ಕಲ್ಲು ಗ್ಯಾಸ್ ಕಟ್ಟಿಕ ಮೇಲೆ ಆದರೂ ನೀವು ಜಜ್ಕೋಬೋದು, ತುಂಬ ಚೆನ್ನಾಗಾಗ್ತೈತಿ. ಸ್ವಲ್ಪ ತರಿ ತರಿ ಆಗಿದ್ರೇ ಚೆನ್ನಾಗಿದ್ದು. ಇವಾಗ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ ನೋಡಿರಿ. ನಾನು ಇಡ್ಲಿಗೆ ಸಾಂಬಾರು ಮಾಡಿದಾಗ ನಾನು ಇದೇ ಥರ ಮಾಡೋದು. ಆವಾಗ 1/4 ಕಾಳು ಮೆಂತ್ಯ ಕಾಳು ಹಾಕಿರ್ತೀನಿ. ಇವಾಗ ಮೆಂತ್ಯ ಕಾಳು ಹಾಕಿಲ್ಲ, ಮೆಂತ್ಯ ಕಾಳನ್ನು ಸ್ಕಿಪ್ ಮಾಡಿದ್ದೀನಿ. ಈಗ ಅದನ್ನು ಗ್ಯಾಸಿನ ಕಟ್ಟಿ ಮೇಲೇ ನಾನು ಜಜ್ಜಿ ಬಿಡ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇದಕ್ಕೆ ಈರುಳ್ಳಿ ಒಗ್ಗರಣೆ ಕೊಡಲ್ಲ, ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ. ಈಗ ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಟೀನಿ. ಇದು ಚೆನ್ನಾಗಿ 2-3 ವಿಸಲ್ ಕೂಗಬೇಕು. ನಾನು ಅಷ್ಟೇ 2-3 ವಿಸಲ್ ಕೂಗಿಸ್ತೀನಿ.
ಇದನ್ನು ಚೆನ್ನಾಗಿ ನಾವು ಕುಟ್ಕೋಬೇಕು. ನಾನು ಕೆಲವೊಂದನ್ನು ಇಲ್ಲೇ ಗ್ಯಾಸಿನ ಕಟ್ಟೆ ಮೇಲೆ ಒಂದು ಜಾಗ ನಾನು ಗುರ್ತು ಮಾಡ್ಕೊಂಡಿರ್ತೀನಿ, ಒಂದು ಕಡೆ ಅಷ್ಟೇ ನಾನು ಕ್ಲೀನ್ ಇಟ್ಕೊಂಡು. ಎಲ್ಲ ಕಡೆಯೂ ಕ್ಲೀನ್ ಇರ್ತೈತಿ ಇಲ್ಲ ಅಂತಲ್ಲ, ಆದರೆ ಒಂದು ಕಡೆ ಜಜ್ಜದನ್ನು ನಾನು ಅಭ್ಯಾಸ ಮಾಡಿರ್ತೀನಿ. ಬೆಳ್ಳುಳ್ಳಿ ಜಜ್ಜ್ಕೊತೀನಿ, ಮತ್ತು ಈ ಥರ ಸಾಂಬಾರಿಗೆ ಅವಾಗಲೇ ಪುಡಿ ಹುರಿದು ಪುಡಿ ಮಾಡೋವಂಥ ಮಸಾಲೆ ಸಾಮಾನನ್ನು ಹುರಿದು ಪುಡಿ ಸ್ವಲ್ಪ ಹಾಕ್ತೀವಲ್ಲ ನಾವು, ಸ್ವಲ್ಪ ಸಾಂಬಾರು ನಮ್ಮದು ಸ್ವಲ್ಪ ಮಾಡ್ತೀನಲ್ಲ, ಹಂಗಾಗಿ ಅಲ್ಲಿ ಗ್ಯಾಸಿನ ಕಟ್ಟೆ ಮೇಲೇ ಸ್ವಲ್ಪ ಒಂದು ಕಲ್ಲು ಇಟ್ಕೊಂಡಿರ್ತೀನಿ, ದುಂಡಿ ಕಲ್ಲು, ಅದರಲ್ಲೇ ನಾನು ಅಷ್ಟೇ ಸಣ್ಣಕ್ಕೆ ಮಾಡಿ ಆ ಒಂದು ಇದನ್ನು ಕುಟ್ಟಿ ಹಾಕ್ತೀನಿ. ಹಾಗಾಗಿ ಅಲ್ಲೊಂದಿಷ್ಟು ಆ ಗ್ಯಾಸ್ ಕಟ್ಟಿನ ಒಂದು ಕಡೆ ನಾನು ಗುರ್ತು ಮಾಡಿರ್ತೀನಲ್ಲ, ಅಲ್ಲೇ ನಾನು ಏನೇ ಜಜ್ಜಿದ್ರು. ಮತ್ತು ನಾವು ಈ ಮಳೆಗಾಲದಲ್ಲೆಲ್ಲ ಚಾಕೆ ಇದನ್ನು ಹಸಿ ಶುಂಠಿ ಹಾಕ್ತೀವಲ್ಲ, ಅದನ್ನು ಅಲ್ಲೇ ಜಜ್ಜತೀನಿ. ಪ್ರತಿಯೊಂದು ಏನೇ ಜಜ್ಜೋದು ಕುಟ್ಟೋದಿದ್ರು ನಾನು ಆ ಈ ಒಂದು ಪ್ಲೇಸಲ್ಲಿ ನಾನು ಮಾಡ್ಕೊತೀನಿ. ಇದನ್ನು ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ನಾನು ಸ್ವಲ್ಪ ಹುರ್ಕೊಂಡಿರ್ತೀನಿ, ಎಷ್ಟು ಬೇಕಷ್ಟು ಅದಷ್ಟನ್ನು ಹಾಕ್ಬಿಡ್ತೀನಿ ನಾನು. ಈಗ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕುಟ್ಟಿರೋಂಥ ಪುಡಿನ ಹಾಕ್ತೀನಿ. ಒಗ್ಗರಣೆಗೆ ಅಷ್ಟೇ ಕರಿಬೇವು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮಾತ್ರ ನಾನು ಹಾಕೋದು. ತುಂಬ ಚೆನ್ನಾಗ್ತತಿ ಇದು, ಈ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಈ ಥರ ಸಾಂಬಾರು ಚೆನ್ನಾಗಾಗ್ತತಿ. ಬೇಸಿಗೆ ಟೈಮ್ನಲ್ಲೆಲ್ಲ ನಾನು ಈ ಥರ ಸಾಂಬಾರನ್ನ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಸ್ವಲ್ಪ ಹೀಟ್ ಅನ್ನಿಸ್ತತಿ ಇದು, ಮಸಾಲೆ ಎಲ್ಲ ಕಾಳುಮೆಣಸು ಹಾಕ್ತೀವಲ್ಲ ಖಾರ ಖಾರ ಆಗಿರ್ತತಿ, ಹಾಗಾಗಿ ಅದು ಸ್ವಲ್ಪ ಗಂಟ್ಲಿಗೆಲ್ಲ ಉರಿ ಬರ್ತೈತಲ್ಲ, ಹಂಗಾಗಿ ಬೇಸಿಗೆ ಟೈಮ್ನಾಗೆಲ್ಲ ನಾನು ಮಾಡೋಕ್ಕೆ ಹೋಗೋದಿಲ್ಲ ಅದನ್ನು. ನೋಡಿರಿ ಈಗ ನಾನು ಇದನ್ನು 2-3 ವಿಸಲ್ ಕೂಗಿಸ್ಕೊಂಡೆ, ಕೂಗಿಸ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದಿರ್ತವೆ ಇವು ಬೇಳೆ, ತುಂಬ ಚೆನ್ನಾಗಿ ಒಂಥರ ಏನೋ ಮೊಸರು ದಾಲ್ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತತಿ. ಹೆಸರುಬೇಳೆನ ಅದ್ರ ಜೊತೆ ಮಿಕ್ಸ್ ಮಾಡಿರ್ತೀನಲ್ಲ, ಹಾಗಾಗಿ ಈಗ ನೋಡಿರಿ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಬೆಂದಿರೋ ಬೇಳೆಗೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನು ಹಾಕಿ ಇವಾಗ ನೋಡಿರಿ ಅದನ್ನು ಕುಟ್ಟಿಟ್ಕೊಂಡಿದ್ದೆಲ್ಲ ಆ ಪುಡಿನ ಹಾಕ್ತಾ ಇದ್ದೀನಿ. ನೀವು ಬರೀ ಜೀರಿಗೆ ಕಾಳುಮೆಣಸು ಕೂಡ ಹಾಕಬೋದು, ಅದು ತಿಳಿಸಾರು ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಿಂಡ್ಕೋಬೇಕು, ಇದಕ್ಕೆ ಟೊಮ್ಯಾಟೊ ಹಣ್ಣು ಅಂತೂ ಹಾಕಲೇಬಾರದು, ಟೊಮ್ಯಾಟೊ ಹಣ್ಣು ಹಾಕಿದ್ರೆ ಅದು ಸಾರು ಬೇರೆನ ಅದು ಅದೊಂಥರ ಡೈಲಿ ಮಾಡ್ತೀವಲ್ಲ ಆ ಸಾರು ಆಗಿಬಿಡ್ತೈತಿ, ಹಾಗಾಗಿ ಟೊಮ್ಯಾಟೊ ಹಣ್ಣು ಹಾಕಬಾರ್ದು, ಹುಣಸೆ ಹಣ್ಣು ಮಾತ್ರ ಹಿಂಡ್ಕೋಬೇಕಷ್ಟೇ ಒಂದು ಸ್ವಲ್ಪ, ನಮಗೆ ಹುಳಿ ಎಷ್ಟು ಬೇಕಷ್ಟು ನೋಡಿಕೊಂಡು. ಇವಾಗ ನೋಡಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಸಾಂಬಾರಿಗೆ, ಚೆನ್ನಾಗಿ ಕುದಿಬೇಕಿದು, ಕುದ್ರೆ ಮಾತ್ರ ಸಖತ್ತಾಗಿರ್ತೈತಿ, ನೆಂಚ್ಕೊಳ್ಳೋಕ್ಕೂ ಏನು ಬೇಡ, ಅನ್ನ ಸಾಂಬಾರು ಸೂಪರ್ ಆಗಿರ್ತೈತಿ. ಇದಕ್ಕೆ ಮುದ್ದೆ ಕೂಡ ಮಾಡ್ಕೋಬೋದು, ಒಂದು ಬಿಸಿ ಮುದ್ದೆ ಇದ್ದರೆ ಇದ್ರ ಜೊತೆಗೆ ತಂಪಿಗೆ ಅದಕ್ಕೂ ಭಾಳ ಚೆನ್ನಾಗಿ ಅನ್ನಿಸ್ತತಿ. ಮುದ್ದೆ ಉಣ್ಣೋರಿಗೆ ಹೇಳೋದು, ನಮ್ಮನೇಲಿ ನಾನೊಬ್ಬಳೆ ಮುದ್ದೆ ತಿನ್ನೋದು, ಹಾಗಾಗಿ ಬೇಕಂದರೆ ನಾನೊಂದು ಮುದ್ದೆ ಮಾಡ್ಕೊಂಡಿರ್ತೀನಿ, ಇಲ್ಲಾಂದಿಲ್ಲ. ನೋಡಿರಿ ಈ ರೀತಿ ಚೆನ್ನಾಗಿ ಕುದಿಬೇಕಿದು, ತುಂಬ ಚೆನ್ನಾಗಾಗ್ತತಿ, ನೀವು ಒಂದು ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ನೀವು ಬರೀ ಜೀರಿಗೆ ಕಾಳುಮೆಣಸನ್ನು ಹುರಿದು ಹಾಕಿದ್ರೂ ಓಕೆ, ಅಷ್ಟು ಚೆನ್ನಾಗಿರ್ತೈತೆ ಅದು. ಹಾಗೆ ಬೆಳಗ್ಗೆ ತಿಂಡಿಗೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ, ಅವಲಕ್ಕಿನೇ ಮಾಡ್ಕೊಂಬಿಡೋಣ ಅಂತ ಹೇಳಿ ಬೇಗ ಬೇಗ ಪಟ್ ಅಂತ ಒಂದು ಅವಲಕ್ಕಿ ಕೂಡ ರೆಡಿ ಆಯಿತು. ಸಾಂಬಾರಿನ ಮಾಡಿದ್ದಿಲ್ಲ ಆವಾಗಲೇ ನಾನು ವಿಡಿಯೋ ಮಾಡಿದ್ದಿದ್ದು, ಈಗ ಬರ್ತಾಯಿತಿ. ಹಾಗೆ ಒಗ್ಗರಣೆ ಕೂಡ ನಾನು ಮಾಡಿ ಇಟ್ಕೊಂಡೆ, ಇಟ್ಕೊಂಡು ಆಮೇಲೆ ಸಾಂಬಾರು ಮಾಡಿದೆ. ಹಾಗೆ ನೋಡಿರಿ ಹಾಲೆಲ್ಲ ತೆಗ್ದೇವಿ, ಈಗ ಮಧ್ಯಾಹ್ನ ಫುಲ್ಲೆಲ್ಲ ತೆಗ್ದೇವಿ ಈಗ ಇದನ್ನು. ಇದಾದಮೇಲೆ ನಾನು ವಿಡಿಯೋನ ಮಾಡಲೇ ಇಲ್ಲ, ಯಾಕಂದರೆ ಸಾಯಂಕಾಲ 5:30 ಮಟ ಆಯ್ತು ಕೆಲಸ, ಅಡುಗೆ ಮನೆ ಅದೆಲ್ಲ ತೆಗ್ದಾಗ ಬೇಗನೆ ಮುಗಿದು ಹೋಗ್ಬಿಡ್ತಿತ್ತು, ಇದು ಮಾತ್ರ ಭಾಳ ಲೇಟ್ ಆಯ್ತು, ಹಾಗಾಗಿ ನಾನು ಸಾಯಂಕಾಲ ವಿಡಿಯೋ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಹುಣಿಮೆ ಇತ್ತಲ್ಲ, ಹುಣಿಮೆ ಇದ್ದಿದ್ದು ವಿಡಿಯೋ. ಹಾಗೆ ನೋಡ್ಬೋದು ಬೆಳಗ್ಗೆ ಟಿಫನ್ಗೆ ಮೊಸರು ಬಜ್ಜಿ ಪಲಾವು ಮಾಡಿದ್ದೆ, ಹಾಗೆ ದೇವರಿಗೆ ನೈವೇದ್ಯಕ್ಕೆ ಅಂತ ಒಂದು ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಹೆಸರುಬೇಳೆ ಪಾಯಸ ಹೆಸರುಬೇಳೆ ಪಾಯಸ ಆಗಿತ್ತು ಬೆಳಗ್ಗೆ ದೇವ್ರ ನೈವೇದ್ಯಕ್ಕೆ. ಹಾಗೆ ಮಧ್ಯಾಹ್ನ ಅಡುಗೆ ಅಂತ ಮಾಡೋದು ಬೇಡ, ಊಟನೇ ಸರಿಯಾಗಿ ಯಾರು ಮಾಡಲ್ಲ ಅಂತ ಹೇಳಿ ಪಡ್ಡಿನ ಹಿಟ್ಟಿತ್ತು, ಪಡ್ ಮಾಡೋಣ ಮಾಡಿದ್ರಕ್ಕತಿ ಅಂತ ಹೇಳಿ ಪಡ್ಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಮಧ್ಯಾಹ್ನ ಕೊಬ್ಬರಿ ಚಟ್ನಿ ಅಷ್ಟೇ ಮಾಡ್ಕೊಂಡು ಆಯಿತು ಅಂತ. ನೋಡಿರಿ ಮನೆಯೆಲ್ಲ ಇಷ್ಟು ಕ್ಲೀನಾಗೈತಿ, ಬನ್ನಿ ಪೂಜೆ ತೋರಿಸ್ತೀನಿ ನಾನು ನಿಮಗೆ. ನೋಡಿರಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಆಗಿದೆ, ಹುಣ್ಣಿಮೆ ಪೂಜೆ ಆಗಿದೆ, ನೀವಿಲ್ಲಿ ನೋಡ್ಬೋದು ಕಡ್ಲಿಗಡ ಹುಣ್ಣಿಮೆ ಪೂಜೆ. ಪಾಯಸ ಕೂಡ ನೈವೇದ್ಯ ಮಾಡಿ ಆಯಿತು. ಇದಾದಮೇಲೆ ಟಿಫನ್ ಆಯಿತು, ಟಿಫನ್ ಆದಮೇಲೆ ಮತ್ತೆ ನಾನು ವ್ಲಾಗ್ನ ಮಾಡಲಿಲ್ಲ, ಅಲ್ಲಿಗೆ ಎಂಡ್ ಮಾಡಿದೆ. 2 ದಿನದ ಮಾರ್ನಿಂಗ್ ರೂಟೀನ್ ಇರ್ತೈತಿ ಇದರಲ್ಲಿ, ನೀವು ವಿಡಿಯೋ ನೋಡಿದ್ರಿ ಅಂತ ಅಂದ್ಕೊತೀನಿ. ನೋಡಿರಿ ಹಾಲೆಲ್ಲ ಎಷ್ಟು ಕ್ಲೀನ್ ಆಗೈತಿ ಅಂತ.
ಓಕೆ. ಇಷ್ಟು ಮನೆ ಕ್ಲೀನ್ ಮಾಡ್ತಲೇ ಸಾಕಪ್ಪ, ಹಬ್ಬ ಆದರೆ ಯಾಕೆ ಬರ್ತೈತೋ ಅನ್ಸೋಗ್ತತಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.